ಬೆಸ್ಟ್ ಅಡ್ವೈಸ್ ಯಾವುದು, ನೀವು ಕೊಟ್ಟಿರುವಂತಹ ಬೆಸ್ಟ್ ಅಡ್ವೈಸ್ ಯಾವುದು, ನಿಮಗೆ ಸಿಕ್ಕಿರುವಂತಹ ಬೆಸ್ಟ್ ಅಡ್ವೈಸ್ ಯಾವ್ದು ಸರ್ ಇಲ್ಲಿವರೆಗೂ? ಜನರಲ್ಲಿ ಎಲ್ಲದರಲ್ಲಿ ಇದೇ ಬೆಸ್ಟ್ ಅಡ್ವೈಸ್ ನಮಗೆ. ಅಂದರೆ ಇದು ಅದನ್ನು ಪರೀಕ್ಷಿಸಿದರೆ, ಈಗ ನಾನು ಹೇಳೋದನ್ನು ನೀವೆಲ್ಲರೂ ಪರೀಕ್ಷಿಸಬೇಕು. ಇನ್ ದ ಸೆನ್ಸ್ ನಾವು ಅಂದ್ಕೋತೀವಿ, ಉದಾಹರಣೆಗೆ ಇದು ಬಹಳ ಆಳವಾದ ವಿಚಾರ, ಬಟ್ ಮೇಲ್ನೋಟಕ್ಕೆ ಬಹಳ ಸುಲಭ ಅಂತನಿಸಿದೆ. ಈಗ ಹೇಳ್ತೀವಿ, ಗುರುವಿಲ್ಲದೆ ಗುರುವಿನ ಗುಲಾಮನಾಗುವ ತನಕ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಹಾಗೆ, ಗುರುವಿಲ್ಲದೆ ಏನೂ ಇಲ್ಲ. ಅದಕ್ಕೆ ನಮ್ಮಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಪ್ರತಿಯೊಬ್ಬರು ಯೋಚನೆ ಮಾಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಎಂದೂ ನೋಡಲಾರಿ. ಅವರು ಅವರಿಗೆ ರೂಪ ಇಲ್ಲ. ಈಗ ನಾವು ಬ್ರಹ್ಮ ಒಂದು ಪಿಕ್ಚರ್ ಮಾಡಿದ್ದೀವಿ, ಯಾರು ಮಾಡಿರ್ತಾರೆ ಅದನ್ನೊಂದು, ಇವನು ವಿಷ್ಣು, ಇದು ಮಹೇಶ್ವರ, ಶಿವ, ಹಾಗೆ ಸರಸ್ವತಿ, ಬಟ್ ಅವೆಲ್ಲ ಫಾರ್ಮ್ಲೆಸ್, ಅವ್ರಿಗೆ ಫಾರ್ಮ್ಸ್ ಇಲ್ಲ. ಬಟ್ ಅದನ್ನು ನೀವು ತಂದು ನಿಮಗೆ ಅದನ್ನು ಕಲಿಸೋದು ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಅಂತ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋದು ಆ ರೀತಿ. ಸೊ ನಮಗೆ ಆಸೆ ಈ ಥರದ ಪಾಠ ಹೇಳಿಬಿಡಲಾಗಿ. ಅಫ್ಕೋರ್ಸ್ ನೀವೀಗ ಬೇರೆ ರಾಮ ಅಂದ್ಕೊಳ್ಳೆ ಒಂದು ರೂಪ ಕಣ್ಣು ಮುಂದೆ ಬರ್ತಾರೆ, ಕೃಷ್ಣ ಅಂದ್ಕೊಳ್ಳೆ ಏನು ಬರ್ತದೆ, ಸರಸ್ವತಿ, ಲಕ್ಷ್ಮೀ, ಇವರೆಲ್ಲ ಎಲ್ಲರೂ ಬರ್ತಾರೆ ನಮ್ಮ. ಬಟ್ ಅದನ್ನು ನಾವು ನೋಡಿರ್ತೀವಿ ಎಲ್ಲೋ ಕ್ಯಾಲೆಂಡರಲ್ಲೋ ಅಥವಾ ದೇವಸ್ಥಾನದಲ್ಲೋ ಎಲ್ಲೋ ಅಂದ್ಕೊಳ್ಳಿ. ಆ ರೀತಿ ಈಗ ಬೇರೆ ಧರ್ಮದವರು ಕೂಡ ಅಲ್ಲಿ ಫಾರ್ಮ್ಲೆಸ್ ಪೂಜೆ ಕೂಡ ಇದ್ದಾವೆ, ಇಸ್ಲಾಮಲ್ಲಿದೆ, ಆಮೇಲೆ ಜೀಸಸ್ ಒಬ್ಬರೇ ಅನ್ನೋದು ಆ ರೀತಿ ಇದೆ. ಬೇರೆ ಬೇರೆ ಎಲ್ಲ ಧರ್ಮಗಳಲ್ಲೂ ಒಂದು ರೀತಿ ಇದೆ. ಬಟ್ ಅದನ್ನು ಕಲಿಸೋನು ಯಾರು? ಇದನ್ನು ನಾನು ನಿಮ್ಮ ಕಾರ್ಯಕ್ರಮದಲ್ಲ ಹೇಳಿದ್ದೆ, ಅದರ ಕೊನೆ ಹೇಳ್ತೀನಿ, ಅಲ್ಲೆಲ್ಲ ಪ್ರಾರಂಭ ಮಾತ್ರ ಹೇಳಿದ್ದೆ, ಇದು ಕೊನೆ ಹೇಳ್ತೀನಿ. ಯಾಕಂದರೆ ಅದರ ಸೂಕ್ಷ್ಮ ಇದರಲ್ಲಿ ಇದರಲ್ಲಿ ಅಡಕವಾಗಿದೆ. ಅವರು ಹೇಳ್ತಾರೆ ಅದರಲ್ಲಿ ಪ್ರಾರಂಭ ಆ ಪ್ರಾರ್ಥನೆಯಲ್ಲಿ ಶುರು ಬಿಗಿನಲ್ಲ ಹೇಳಿದ್ದೆ, ಪ್ರಾರ್ಥನೆ ಬಿಗಿನ ಪ್ರಾರಂಭದಲ್ಲೇ ಇದ್ದಿದ್ದು ಹೇಗೆ ಮರೆಯಲಿ ಅನ್ನೋ ರೀತಿ ಸದ್ಗು ಅಂತಾರೆ. ಸೊ ಇದರಲ್ಲಿ ಎಂಡ್ ಪಾರ್ಟಲ್ಲಿ ಅದು ಇರ್ತದೆ, ಹೇಗೆ ಮರೆಯಲೀನ ಸದ್ಗುರುವಿನ, ಹೇಗೆ ಮರೆಯಲೀನ. ಜನ್ಮ ಮರಣ ಭಯ ಬಿಡಿಸಿದಂಥವನ, ಭಿನ್ನ ಪ್ರಪಂಚವ ಕೆಡಿಸಿದಂಥವನ, ಹೇಗೆ ಮರೆಯಲೀನ ಸದ್ಗುರುವಿನ, ಹೇಗೆ ಮರೆಯಲೀನ. ಅಂತೂ ಇಂತೂ ಭವ ನೆನೆಸದಂಥವಳ, ಬ್ರಹ್ಮವ ತೋರಿಸಿ ಬೆರೆಸಿದಂಥವಳ, ಹೇಗೆ ಮರೆಯಲೀನ ಸದ್ಗುರುವಿನ, ಹೇಗೆ ಮರೆಯಲೀನ. ಅರಿವು ಮರವು ಗುರುಹು ಇಲ್ಲದಂಥವನ, ರಾಘವ ಪೂರ್ಣ ನಿಜಾನಂದ ಗಣನ, ಹೇಗೆ ಮರೆಯಲೀನ ಸದ್ಗುರುವಿನ, ಹೇಗೆ ಮರೆಯಲೀನ. ಸದ್ಭಾವದಿಂದ ಭೇದ ಭಕ್ತಿ ಇವು ಎಂಟು ಶ್ಲೋಕ ನಿತ್ಯಂ ಪಠಂತಿ, ಆ ಮಾನವರಿಗೆ ಸಾಯುಜ್ಯ ಮುಕ್ತಿ ಶಮೇ ದಮೇ ಶಾಂತಿ ಮೂರು ಪ್ರಾಪ್ತಿ. ಸತ್ಸಂಗದಿಂದ ಅನುತಾಪ ಪ್ರಾಪ್ತಿ, ಅನುತಾಪದಿಂದ ವೈರಾಗ್ಯ ಪ್ರಾಪ್ತಿ, ವೈರಾಗ್ಯದಿಂದ ಸುಜ್ಞಾನ ಪ್ರಾಪ್ತಿ, ಸುಜ್ಞಾನದಿಂದ ಸಾಯುಜ್ಯ ಮುಕ್ತಿ. ಗುರುವಿನ ನೆನಮನವೇ ನಿಜಾನಂದ, ಗುರುವಿನ ನೆನಮನವೇ. ಜನ್ಮ ಮರಣ ತಾಪತ್ರಯ ದುಃಖವ ಹರಣವ ಮಾಡಿಸಿದ ನಿಜಾನಂದ, ಗುರುವಿನ ನೆನಮನವೇ. ನಿಜಾನಂದ ಗುರುವಿನ ನೆನಮನವೇ. ನಾದ ಬಿಂದು ಕಲಾ ಮೀರಿದ ವಸ್ತುವ ಹೃದಯದೊಳು ತೋರಿಸಿದಳು ನಿಜಾನಂದ, ಗುರುವಿನ ನೆನಮನವೇ. ನಿಜಾನಂದ ಗುರುವಿನ ನೆನಮನವೇ. ಅರಿವು ಮರವು ಗುರುಹು ಅಳಿದು ಸಮಾಧಿಯೊಳು ರಾಘವ ಗರುಹಿಸಿದ ನಿಜಾನಂದ, ಗುರುವಿನ ನೆನಮನವೇ. ನಿಜಾನಂದ ಗುರುವಿನ ನೆನಮನವೇ. 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 ಇದು ಗುರು ಗುರುಸ್ತು.